ಹೇಳಿದ್ದೀನಿ ಯಾಕೆ ಇಷ್ಟಿನಿ. ಹಾಗಾಗಿ ಮತ್ತೆ ಇವತ್ತು ಬಹಳ ದಿನಗಳ ಹಿಂದೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ವ್ಲಾಗ್ ಅನ್ನ ನೋಡುವಾಗ್ಲೇ ಕೇಳ್ತೀರಿ, ಯಾಕೆ ಇಷ್ಟು ದಿನ ವಿಡಿಯೋ ಹಾಕ್ಲಿಲ್ಲ ವಿದ್ಯಾ ಅವ್ರೆ ಅಂತ. ವ್ಲಾಗ್ ಎಂಡ್ ಅಲ್ಲಿ ನಾನು ಹೇಳಿದ್ದೀನಿ ಯಾಕೆ ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಅಂತ. ಈ ಕ್ಲಿಪ್ಪಿಂಗ್ ಅನ್ನ ನಾನು ಬಹಳ ಹಿಂದೆ ತಗೊಂಡಂತದ್ದು. ನಮ್ಮನೆಯವರು ತರಕಾರಿ ತಂದಿದ್ರು, ತುಂಬಾ ದಿನ ಆಗಿತ್ತು ಪಲಾವ್ ಮಾಡ್ದೇನೆ ಅಂತ ಹೇಳ್ಬಿಟ್ಟು ಇವತ್ತು ಊಟಕ್ಕೆ ಪಲಾವ್ ಮಾಡ್ಕೊಂಡಿದ್ದೆ. ನನ್ಗೆ ಈ ಅನ್ನ ಸಾರುಗಿಂತ್ಲೂ ರೈಸ್ ಐಟಮ್ ಮಾಡ್ತಾರಲ್ವಾ, ಈ ಪಲಾವ್ ಪುಳಿಯೋಗರೆ ಇವೆಲ್ಲ ತುಂಬಾ ಇಷ್ಟ ಆಗ್ತದೆ. ಇತ್ತೀಚೆಗೆ ತುಂಬಾ ದಿನದಿಂದ ಅನಿಸ್ತಾ ಇದೆ ನನ್ಗೆ, ಒಂದಿನ ವಾಂಗಿಬಾತ್ ಮಾಡ್ಬೇಕು. ಈ ಕುಕ್ಕರ್ ಅಲ್ಲಿ ದಮ್ ವಾಂಗಿಬಾತ್ ಮಾಡ್ತಾರಲ್ವಾ, ಅದನ್ನ ಮಾಡ್ಬೇಕು ಅಂತ. ನೋಡ್ಬೇಕು ಯಾವಾಗ ಮಾಡೋದು ಅಂತ. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ನಾನು 2 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕುಕ್ಕರ್ ಅನ್ನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಚಿಕ್ಕ ಕುಕ್ಕರ್, ಇಬ್ರಿಗೆಲ್ಲ ಅಡ್ಗೆ ಮಾಡ್ಕೊಳ್ಬಹುದು ಇದ್ರಲ್ಲಿ. ಪುಟಾಣಿ ಕುಕ್ಕರ್ ವಿಸಲ್ ಆಗಿ ತಣ್ಣಗು ಕೂಡ ಆಗಿತ್ತು, ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡಿದ್ದೆ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಬಿಟ್ಟು ಲೈಟ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಪಲಾವ್ ಮಾಡುವಾಗ ಈ ಮಸಾಲೆ ಎಲ್ಲ ರುಬ್ಬಿಟ್ ಹಾಕ್ತೀನಿ, ಹಾಗಾಗಿ ಮತ್ತೆ ಇವತ್ತು ರಾಯ್ತ ಏನು ಕೂಡ ಮಾಡಿಲ್ಲ. ಹಾಗೆ ತಿನ್ಬಹುದು, ಚೆನ್ನಾಗಿರ್ತದೆ ಸ್ಪೈಸಿ ಆಗಿ. ಮೊಸರು ಕೂಡ ಇರ್ಲಿಲ್ಲ ಮನೆಯಲ್ಲಿ, ಹಾಗೆ ತಿಂದಿದ್ದಾಯ್ತು. ಬಿಸಿ ಬಿಸಿ ಪಲಾವ್ ಅಂತಂದ್ರೆ ನನ್ಗಂತೂ ತುಂಬಾನೇ ಇಷ್ಟ. ಇವತ್ತಂತೂ ನನ್ನ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಪ್ರತಿದಿನಕ್ಕಿಂತ್ಲೂ ಪಲಾವ್ ಎಲ್ಲ ಮಾಡಿದಾಗ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಸಂಜೆ ಕ್ಲಿಪ್ಪಿಂಗು ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು, ನನ್ಗೆ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಸ್ನಾಕ್ಸ್ ಅನ್ನ ಹಾಕೊಂಡ್ ಬಂದೆ ಪ್ಲೇಟಿಗೆ. ಅಷ್ಟರಲ್ಲಿ ಹೊರಗಡೆ ಏನೋ ತುಂಬಾ ಜೋರಾಗಿ ಸೌಂಡ್ ಬರ್ತಾ ಇತ್ತು ಅಂತ ಹೊರಗಡೆ ಹೋಗಿ ನಿಂತಿದ್ದೆ. ಹಾಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನಾನು ಕಾಮೆಂಟ್ಸ್ ಗೆಲ್ಲ ರಿಪ್ಲೈ ಹಾಕೊಂಡೆ. ಹಾಗೆ ವೀಕೆಂಡ್ ಆಗಿತ್ತು, ರಾಜಾರಾಣಿ ಶೋ ಕೂಡ ನೋಡ್ದೆ ನಾನು ಇವತ್ತು. ಒಂದಿನ ಕರೆಂಟ್ ಇದ್ರೆ ಒಂದಿನ ಇರೋದೇ ಇಲ್ಲ, ಎಷ್ಟೊತ್ತಿಗೆ ಕರೆಂಟ್ ಹೋಗ್ತದೆ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇತ್ತೀಚಿಗಂತೂ ಎಲ್ಲಾ ಕಡೆ ಹೀಗೆ ಅಂತ ಅನ್ಕೊಂಡಿದ್ದೀನಿ. ಭಾನುವಾರ ಅಂತೂ ತುಂಬಾನೇ ಜೋರ್ ಮಳೆ ಆಗಿತ್ತು. ಇದು ಬಂದು ಸಂಡೆಯ ಕ್ಲಿಪ್ಪಿಂಗು. ನಾನಿವತ್ತು ಊಟಕ್ಕೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜನ ಯಾವಾಗ್ಲೂ ಕೇಳ್ತಿರ್ತಾರೆ, ಬರೇ ಅನ್ನ ಸಾಂಬಾರ್ ತಿಂತೀರಿ ವಿದ್ಯಾ, ನಿಮ್ಗೆ ರೊಟ್ಟಿ ಚಪಾತಿ ಎಲ್ಲ ತಿನ್ಬೇಕು ಅಂತ ಅನ್ಸೋದಿಲ್ವಾ ಅಂತ. ನನ್ಗೆ ಕೆಲವೊಂದ್ ಟೈಮ್ ಅನ್ಸ್ತದೆ, ಆವಾಗೆಲ್ಲ ನಾನು ರೊಟ್ಟಿ ಮಾಡ್ಕೊಳ್ತೀನಿ. ಏನಾದ್ರೂ ಸಾಂಬಾರ್ ಎಲ್ಲ ಇದ್ದಾಗ ಚೆನ್ನಾಗಿರ್ತದೆ ಅಂತ ರೊಟ್ಟಿ ಮಾಡ್ಕೊಳ್ತೀನಿ. ಚಪಾತಿ ಅಂತೂ ನಾವು ವಾರಕ್ಕೊಮ್ಮೆ ಮಾಡ್ತೀವಿ. ನಮ್ಮ ಉತ್ತರ ಕನ್ನಡ ಕಡೆ ಈ ಕಡೆ ಜಾಸ್ತಿ ಮಧ್ಯಾಹ್ನದ ಹೊತ್ತೆಲ್ಲ ಅನ್ನ ಸಾರೇನೆ ತಿನ್ನೋದು, ರಾತ್ರಿನೂ ಕೂಡ ಅಷ್ಟೇನೆ. ಮತ್ತೆ ನಾನು ಸೋಮವಾರ, ಮಂಗಳವಾರ, ಬುಧವಾರ ವ್ಲಾಗೆ ಮಾಡಿರ್ಲಿಲ್ಲ ಸ್ನೇಹಿತರೆ, ಡೈರೆಕ್ಟ್ ನಾನು ಗುರುವಾರ ವಿಡಿಯೋ ಮಾಡ್ತಾ ಇರುವಂತದ್ದು. ಇವತ್ತು ಮೂರನೇ ವ್ರತ ಆಗಿತ್ತು, ಗುರುವಾರದ್ದು ಮೂರನೇ ವಾರದ ವ್ರತ ಆಗಿತ್ತು. ನಾನು ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊಳ್ತಾ ಇದ್ದೆ. ವ್ರತ ಮಾಡುವಾಗ ದೇವರಿಗೆ ನಾವು ಗೆಜ್ಜೆ ವಸ್ತ್ರನ ಹಾಕ್ಬೇಕು. ಲಾಸ್ಟ್ ವ್ಲಾಗ್ ನೋಡ್ಬಿಟ್ಟು ಯಾವ ವ್ರತ ಮಾಡ್ತಾ ಇದ್ದೀರಿ ವಿದ್ಯಾ ಅಂತ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು. ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಾ ಇರೋದು ನಾನು. ಮೊದ್ಲಿಗೆ ನಾನು ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡು ದೇವರಿಗೆ ಹಾಕ್ದೆ, ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾಕ್ದೆ ನಾನು. ಇವಾಗ ಹೂವ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಮಾಲೆ ಹಾಕಿ ನೆಕ್ಸ್ಟ್ ವೀಕ್ ಅಂತ ವೀವರ್ಸ್ ಒಬ್ರು ಹೇಳಿದ್ರು. ತುಳಸಿ ಗಿಡ ನಮ್ಮನೆಯಲ್ಲಿ ತುಂಬಾ ಕಡಿಮೆ ಇದೆ, ನಾನು ಎಲ್ಲ ಒಂದೇ ವಾರಕ್ಕೆ ತೆಗ್ದ್ಬಿಟ್ರೆ ಮತ್ತೆ ನೆಕ್ಸ್ಟ್ ವೀಕಿಗೆ ನನ್ಗೆ ಸಿಗೋದಿಲ್ಲ. ರಾಯರಿಗೆ ಪ್ರತಿ ಗುರುವಾರನು ತುಳಸಿ ಹಾಕ್ಬೇಕಂತೆ, ತುಳಸಿ ದಳ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ, ರಾಯರಿಗೆ ತುಂಬಾ ಇಷ್ಟ ಅಂತಾನು ಕೂಡ ಹೇಳ್ತಾರೆ, ನಾನು ಕೇಳಿದ್ದೀನಿ. ಹಾಗೆ ನಾನು ದೇವರಿಗೆ ಅಲಂಕಾರ ಎಲ್ಲ ಮಾಡ್ದೆ. ನೈವೇದ್ಯಕ್ಕೆ ಇವತ್ತೆ
ಹಣ್ಣಿಟ್ಟಿದ್ದೆ, ಹಾಗೆ ಹಾಲು ಕೂಡ ಇಟ್ಟಿದ್ದೆ, ತುಪ್ಪದ ದೀಪ ಕೂಡ ಹಚ್ಕೊಂಡೆ, ಅಕ್ಷತೆ ಕೂಡ ರೆಡಿ ಮಾಡ್ಕೊಂಡೆ. ಅಕ್ಷತೆ ಎಲ್ಲ ನಾನು ಪ್ರತಿ ವಾರನು ಕೂಡ ರೆಡಿ ಮಾಡ್ಕೊಳ್ತೀನಿ, ಹೊರಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ. ನಾನು ಒಂದು ಗುರುವಾರ ಮಾತ್ರ ಬೇಗನೆ ಪೂಜೆ ಮುಗಿಸಿದ್ದೆ, ಅಂದ್ರೆ ಬೆಳಿಗ್ಗೆನೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರಲ್ವ, ಇವಾಗೆಲ್ಲಾನು 8 ಗಂಟೆ 8:30 ಒಳಗಡೆ ಪೂಜೆ ಮುಗಿಸ್ಕೊಳ್ತೀನಿ. ಇವತ್ತಿನ 3ನೇ ವಾರದ ವ್ರತದ ಪೂಜೆ ಹೀಗಿತ್ತು ಸ್ನೇಹಿತರೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ಳೋದು ಅದೇನೆ. ಹಾಯ್ ಸನ್ನು. ಹಾಯ್. ಎಷ್ಟು ದಿನ ಆಯ್ತು ಮಗ್ನೆ ವಿಡಿಯೋ ಮಾಡಿದೆಯಾ? 5,000 ದಿನ. 5,000 ದಿನ ಐತೆ. ಸರಿ ಹೇಳು ಮಗ್ನೆ. ನೀ ಸರಿ ಹಾಯ್ ಮಾಡಿ. ಹಾಯ್ ಮಾಡು. ಹಾಯ್. ರಾಶಿ ದಿನ ಆಗಿತ್ತು ಸಣ್ಣ ಪಾಪು ನೋಡ್ದೆಯಾ, ಅದಕ್ಕೋಸ್ಕರ ಹಾಯ್. ಎಲ್ಲರೂ ಆರಾಮಿದ್ರಿ? ಕೇಳು ಬೇಗ. ಸಾಕು, ಬಾಯ್. ಇವತ್ತು ಗುರುವಾರ ಸಂಜೆ ಮೇಲೆ ಸಿಗ್ತಾ ಇದ್ದೀನಿ ನಾನು. ಸಂಜೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಶ್ಲೋಕ ಎಲ್ಲ ಓದ್ದೆ. ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ, ಇವತ್ತು ಹೇಳ್ಕೊಳ್ಳುವಷ್ಟು ಮಳೆ ಇಲ್ಲ, ಆದ್ರೆ ತುಂಬಾ ಜೋರ್ ಗಾಳಿ ಇದೆ. ಇವತ್ತು ಕೂಡ ಸ್ಕೂಲ್ ರಜಾ ಕೊಟ್ಟಿದ್ದಾರೆ, ಎಲ್ಲಾ ಊರಲ್ಲೂ ರಜಾ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ಎಲ್ಲ ಹೇಗಿತ್ತು ಅಂತಂದ್ರೆ ತೀರಾ ಜೋರ್ ಗಾಳಿ ಮಳೆ ಇತ್ತು, ಇವತ್ತು ಮಳೆ ಅಷ್ಟಿಲ್ಲ, ತುಂಬಾ ಗಾಳಿ ಇದೆ. ನೀವು ಮತ್ತೆ ಕೇಳಬಹುದು, ಆಲ್ರೆಡಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಬರ್ತಾ ಇದೆ, ಯಾಕೆ ವಿದ್ಯಾ ತುಂಬಾ ದಿನ ಆಯ್ತು ವ್ಲಾಗ್ಸ್ ಹಾಕ್ಲಿಲ್ಲ ಅಂತ. ಹೌದು, ತುಂಬಾ ಲಾಂಗ್ ಗ್ಯಾಪ್ ಆಯ್ತು, ಈ ಬಾರಿ ಒಂದು 5-6 ದಿನ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ವಿಡಿಯೋ ಹಾಕ್ದೇನೆ. ಮನಸ್ಥಿತಿ ಪರಿಸ್ಥಿತಿ ಎರಡೂ ಕೂಡ ಸರಿಯಾಗಿ ಇರ್ಲಿಲ್ಲ ಸ್ನೇಹಿತರೆ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಇಷ್ಟನ್ ಮಾತ್ರ ನಾನು ಹೇಳ್ಬಲ್ಲೆ. ಹೇಳ್ಕೊಳ್ಳುವಂತಹ ಸಂದರ್ಭ ಬಂದ್ರೆ ಖಂಡಿತ ಹೇಳ್ತೀನಿ. ಹಾಗಂತ ನೀವು ಕೇಳ್ಬಹುದು ನಿಮ್ಗೇನಾದ್ರೂ ಹುಷಾರಿಲ್ವ ವಿದ್ಯಾ ಅಂತ. ಇಲ್ಲ, ಖಂಡಿತ ನಾನು ಆರಾಮಾಗಿದ್ದೀನಿ. ಈ ವಿಷಯನ ಮುಂದೊಂದಿನ ಸಂದರ್ಭ ಬಂದಾಗ ಖಂಡಿತ ನಾನು ಹೇಳ್ತೀನಿ. ಆದ್ರೆ ನನ್ನ ಮನಸ್ಥಿತಿ ಅಷ್ಟೊಂದು ಸರಿಯಾಗಿ ಇರ್ಲಿಲ್ಲ ಸ್ನೇಹಿತರೆ, ಹಾಗಾಗಿ ನಾನು ವಿಡಿಯೋ ಮಾಡಿರ್ಲಿಲ್ಲ. ಇಷ್ಟೇನೆ, ತುಂಬಾ ಲಾಂಗ್ ಗ್ಯಾಪ್ ಆಯ್ತು, ಏನ್ ಮಾಡೋದು, ಕೆಲವೊಮ್ಮೆ ಪರಿಸ್ಥಿತಿ ಹಾಗೆ ಇರ್ತದಲ್ವಾ, ಏನು ಮಾಡೋದಕ್ಕಾಗೋದಿಲ್ಲ. ಹೇಗೆ ಸಿಚುಯೇಷನ್ ಬರುತ್ತೋ ಹಾಗೆ ನಾವು ತಗೊಳ್ಳೇಬೇಕು. ತುಂಬಾ ದಿನ ಗ್ಯಾಪ್ ಆಯ್ತು ಅಂತ ಇವತ್ತಾದ್ರೂ ಸರಿ ಕುತ್ಕೊಂಡು ಮಾತಾಡೋಣ ಅಂತ ಬಂದ್ ಕೂತಿದ್ದೀನಿ. ಬಹಳ ದಿನಗಳ ಹಿಂದೆ ನಾನು ಚಿಕ್ಕ ಪುಟ್ಟ ಎಲ್ಲ ಕ್ಲಿಪ್ಪಿಂಗ್ ಮಾಡಿದ್ದೆ, ಅದನ್ನು ಕೂಡ ಇದೇ ವ್ಲಾಗ್ ಅಲ್ಲಿ ನಾನು ಆಲ್ರೆಡಿ ನೀವು ನೋಡಿರ್ತೀರಿ ಹಾಕಿರ್ತೀನಿ. ಇವತ್ತು 3ನೇ ಗುರುವಾರದ ವ್ರತ ಆಗಿತ್ತು, ವ್ರತ ತುಂಬಾ ಚೆನ್ನಾಗಿ ಹೋಯ್ತು. ಇವತ್ತಿನ ದಿನ ಬೆಳಿಗ್ಗೆಯಿಂದ ಏನು ತಿಂದಿರ್ಲಿಲ್ಲ, ಮಧ್ಯಾಹ್ನ ಒಂದು ಆಪಲ್ ತಿಂದಿದ್ದೆ, ಇನ್ನೇನ್ ತಿಂದಿಲ್ಲ ನಾನು, ಇನ್ನ ಸಂಜೆ ಏನಾದ್ರೂ ತಿನ್ಬೇಕಷ್ಟೇನೆ. ಈ ತಿಂಗಳಲ್ಲಿ ನಾನು ಸರಿಯಾಗಿ ವಿಡಿಯೋಸೇ ಹಾಕಿಲ್ಲ. ಬಹಳಷ್ಟು ಜನ ಅನ್ಕೊಳ್ತಾರೆ ಏನಂತಂದ್ರೆ, ಯೂಟ್ಯೂಬ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ತಾರೆ ಅಂತಂದ್ರೆ ಇವ್ರು ತುಂಬಾ ಶ್ರೀಮಂತರು, ದುಡ್ಡಿದೆ ಅವ್ರ ಹತ್ರ ಅಂತೆಲ್ಲ ನಮ್ ಹಿಂದೆ ಮಾತಾಡ್ಕೊಳ್ತಾರೆ. ನಾನ್ ಹೇಳೋದಿಷ್ಟೇನೆ, ನಮ್ಮ ಹತ್ರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನ್ ನಮ್ಮ ಹಿಂದ್ಗಡೆ ಮಾತಾಡ್ತಾರಲ್ಲ, ಅವ್ರ ಹತ್ರ ದುಡ್ಡಿದೆ, ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ, ಅವ್ರ ಬಾಯಿ ಇಚ್ಛೆಯಿಂದ ನಾವು ಅದೇ ತರ ಆಗಿ ಇನ್ನ ಎತ್ತರಕ್ ಬೆಳೀಲಿ ಅಂತಾನೆ ನಮ್ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಎಲುಬಿಲ್ಲದ ನಾಲಿಗೆ ಹೇಗ್ ತಿರ್ಸಿ ಹೇಗ್ ಮಾತಾಡಿದ್ರು ನಡೀತದೆ, ಏನಿಲ್ಲ, ನನ್ ಯಾರು ಏನೇ ಹೇಳಿದ್ರು ನನ್ ಮತ್ತೆ ಅವ್ರ ಹತ್ರ ಜಗಳಕ್ಕೆ ಹೋಗೋದು ಆ ತರ ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ. ದೇವ್ರ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇನೆ ನಾನು. ಇಷ್ಟೇನೆ ಅಂದ್ರೆ ಜನಗಳ ಮೆಂಟಾಲಿಟಿ ಏನಂತಂದ್ರೆ, ಯೂಟ್ಯೂಬ್ ಅಲ್ಲಿ ಅಂದ್ರೆ ನಾನು ನೀವು ಆನ್ ಸ್ಕ್ರೀನ್ ನೋಡಿ ಕಾಮೆಂಟ್ ಹಾಕ್ತೀರಿ ಅಂತಲ್ಲ, ನಾನು ಆಫ್ ಸ್ಕ್ರೀನ್ ಜನಗಳಿಗೆ ಹೇಳ್ತಾ ಇರೋದು. ಅವ್ರ ಮೆಂಟಾಲಿಟಿನೇ ಹಾಗೆ, ಇವ್ರ ಹತ್ರ ತುಂಬಾ ದುಡ್ಡಿದೆ, ದುಡ್ಡು ಮಾಡ್ಕೊಂಡಿದ್ದಾರೆ ಆ ತರ ಎಲ್ಲಾನು. ಅವರವರ ಪರಿಸ್ಥಿತಿ ಅವರವರಿಗೆ ಗೊತ್ತಿರ್ತದೆ ವಿನಃ ಯಾರು ಕೂಡ ಹೇಳ್ಕೊಳ್ತಾ ಓಡಾಡೋದಿಲ್ಲ. ಹೇಗ್ ಮಾತಾಡಿದ್ರು ನಡೀತದೆ ಜನ, ಹಾಗಾಗಿ ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ಯಾರ ಮಾತಿಗೂ ನನ್ನ ತಲೆ ಕೆಡ್ಸ್ಕೊಳ್ತಾ ಯಾವತ್ತೂ ಕೂಡ ಕುತ್ಕೊಳ್ಳೋದಿಲ್ಲ. ಇವತ್ತು 25 ಗುರುವಾರ, ಅವಾಗೆ ಒಂದು ಕಾಮಿಡಿ ಆಗಿತ್ತು. ನಾನು ನನ್ನ ಮಗನ ಹತ್ರ ಹೇಳಿದೆ, ತುಂಬಾ ದಿನ ಆಯ್ತು ಮಗನೇ ನಾನು ಮಾತಾಡ್ಬೇಕು ವ್ಲಾಗ್ ಅಲ್ಲಿ ಅಂತ. ಅವ್ನು ಮಾತಾಡೋದಕ್ಕೆ ಬಿಡೋದಿಲ್ಲ ಅವನಿದ್ರೆ.
ನಾನು ಹೇಳಿದೆ ಮತ್ತೆ ಆಟ ಆಡಿದ್ದಾಯ್ತಲ್ವಾ, ಇವಾಗ ಹೋಮ್ವರ್ಕ್ ಮಾಡ್ಕ ನಾನು ಕೂಡ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವನಿಗೆ ಏನ್ ಡೌಟ್ ಬಂತು ಅಂತಂದ್ರೆ, ಚಿಕ್ಕಮ್ಮ ನನ್ನನ್ನ ಕೆಳಗಡೆ ಕಳಿಸ್ಬಿಟ್ಟು ಎಲ್ಲೋ ಓಡಾಡೋದಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಹೋದವನು ಒಂದ್ ಸಾರಿ ಮತ್ತೆ ರಿಟರ್ನ್ ಬಂದು ನೋಡ್ಕೊಂಡು ಹೋದ, ಎಲ್ಲಾದ್ರೂ ಹೋಗೋದಕ್ಕೆ ರೆಡಿ ಆಗ್ತಾ ಇದೆಯಾ ಚಿಕ್ಕಮ್ಮ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ. ಇವತ್ತು ಉಪವಾಸ ಇರೋದ್ರಿಂದ ಎಲ್ಲೂ ಕೂಡ ಆಚೆ ಹೋಗೋದಿಲ್ಲ ಮಗನೇ, ನನ್ಗೆ ಉಪವಾಸ ಅಂತ ಹೇಳಿದೆ. ಅವನಿಗೆ ಗೊತ್ತಿದೆ ನಾನು ಉಪವಾಸ ಮಾಡೋದು. ಅವನ್ ತುಂಬಾ ಬ್ರಿಲಿಯಂಟ್ ಇದ್ದಾನೆ ಅಂದ್ರೆ, ಎಲ್ಲಾನು ಅವನೇ ತಿಳ್ಕೊಳ್ತಾನೆ ಅಂದ್ರೆ, ಇವತ್ತೇನಾದ್ರು ಪೂಜೆ ಸ್ವಲ್ಪ ವಿಶೇಷವಾಗಿ ಮಾಡಿದ್ರೆ ಎಲ್ಲ ಕೇಳ್ತಾನೆ, ಇವತ್ತೇನು ಚಿಕ್ಕಮ್ಮ ಅಂತ. ಈ ತರ ಸುಮ್ನೆ ಹೋಗಿದ್ದಾನೆ ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ಬಹುದು ಸ್ನೇಹಿತರೆ. ನಾನು ಇವಾಗ ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಕೊಳ್ತೀನಿ, ರಾತ್ರಿ ಚಪಾತಿ ಮಾಡ್ಬೇಕು ಅಂತ. ನಾನ್ ಮತ್ತೆ ಪಲ್ಯ ಏನು ಮಾಡೋದಿಲ್ಲ, ಈರುಳ್ಳಿ ಎಲ್ಲ ಹಾಕದೆ ಏನು ಪಲ್ಯ ಮಾಡೋದಕ್ ಆಗೋದಿಲ್ಲ. ಹಾಗಾಗಿ ರಾತ್ರಿ 10 ಗಂಟೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.